हेलो एवरीवन, वेलकम बैक टू अवर चैनल चंद्रास होम वर्ल्ड। इवती वीडियो प्रतियोबू कूड़ा यूजफुल आगुंत रीतली तुम सिंपल मनयल ईजी मोबाइल आयल जो शेर मीनि सामान्य वेदर चेंजिंद अथवा सीजन चेंजिंद अथवा वाटर प्रॉब्लम्स यादों कारण नमें एयर प्रॉब्लम्स एयर फॉल इरबोदु डैंड्रफ इरबोदु इच्चिनेस इरबोदु अथवा एयर तुम स्ट्रांग इल्दे इरोदिरबोदु वॉल्यूम कड़मे इरोदिरबोदु ई रीति प्रॉब्लम्स प्रॉब्लम्स प्रतियोबरु कूड फेस माड्ता इर्तीवि। बट प्रॉब्लम यावदे इरली नावु मेन आगि सल्यूशन अन्नोदु हुडुकोळ्ळबेकागुत्ते। सो ई रीति एल्ला एयर प्रॉब्लम्स गू कूड जस्ट वन आयल एला रीतिया प्रॉब्लम्स कूड़ा ना सालवकबूद। यह आयल नानू मेन नम गार्डनलींत एले हूंत तुम हेल्थ आर्गनिक हर्बल आयल हेलबू। मे बी वीडियो नोड़ोद्री गार्डनिंग अष्ट इदेवर्गू कूड़ा गार्डनिंग मेले इष्ट अगबू। सो ई वीडियो नानु एलेगळन्नेल्ल यूज़ माड्तीनि आयिल्ना माडक्के एनेनेल्ल प्री प्लान माड्कोंडिद्दीनि अंत नोडोक मुंचे नीवेनरु नम्म चानेल्ना फस्ट टाइम विजिट माड्ता इद्रे इल्ले सब्स्क्राइब माड्कोंडु पक्कदल्लिरुवंत बेल ऐकान क्लिक माडि। बेल ऐकान क्लिक माडि आल अन्नो आप्शन क्लिक माडोद्रिंद मात्रने नानु नेक्स्ट वीडियो हाकिद तक्षण निमगे नोटिफिकेशन अंत बरुत्ते, मिस आगदिर एल्ल वीडियोस ना नोडबहुदु। सो इन विदौट डिले लेट्स स्टार्ट द वीडियो। ಫಸ್ಟ್ ನಾನು ನಮ್ಮ ಪುಟ್ಟ ಗಾರ್ಡನಲ್ಲಿ ಸಿಗುವಂತಹ ಎಲೆಗಳು ಹೂಗಳನ್ನ ಎಲ್ಲದನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ನೋಡ್ತಿದ್ದೀರಾ, ಜಾಗ ಚಿಕ್ಕದಿದ್ರೂ ಕೂಡ ನೀವು ಒಂದು ಎರಡು ಪಾರ್ಟ್ನ ಇಟ್ಕೊಂಡು ಕೂಡ ಬೀಜಗಳೆಲ್ಲ ಬಿದ್ದಾಗ ನಮಗೆ ಗೊತ್ತಿಲ್ಲದೇ ತುಳಸಿ ಗಿಡಗಳನ್ನೋದು ಬಂದಿರುತ್ತೆ. ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಕಾಣುವಂತಹ ತುಳಸಿ ಗಿಡಗಳು ನಾನು ಯಾವುದು ಕೂಡ ನೆಟ್ಟಿರೋಂಥದ್ದಲ್ಲ, ಅದು ತನಕ್ಕೆ ತಾನೇ ಬೆಳ್ಕೊಂಡಿರೋ ಅಂತಹ ಗಿಡಗಳು. ಜಸ್ಟ್ ಬೀಜನ ಮಾತ್ರ ಹಾಕ್ತಾ ಇರ್ತೀವಿ. ಇಲ್ಲೇನು ನೋಡ್ತಿದ್ದೀರಾ, ದಾಸವಾಳದ ಹೂವು ಇರ್ಬೋದು, ಎಲೆ ಇರ್ಬೋದು, ಶಂಕು ಹೂಗಳೇನಿದೆ ಇದು ಕೂಡ ತುಂಬಾ ಬೆನಿಫಿಟ್ಸ್ ಅನ್ನೋದು ಇದೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡ್ತಾ ಹೋಗಿ, ಪ್ರತಿಯೊಂದು ಬೆನಿಫಿಟ್ಸ್ ಅನ್ನೋದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ರೀತಿಯಾಗಿರುವಂತಹ ಎಲ್ಲ ಎಲೆಗಳನ್ನ ಹೂಗಳನ್ನ ನಾನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಆಮ್ಲ ಏನಿದೆ, ಆಮ್ಲ ಕಾಯಿ ಸಿಕ್ಕಿಲ್ಲ ಅಂದ್ರೂ ಕೂಡ ನಿಮಗೆ ಎಲೆಗಳನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ದಾಸವಾಳದ ಎಲೆಗಳಿದ್ರೆ ಅದನ್ನು ಕೂಡ ಯೂಸ್ ಮಾಡಿ. ಅದರ ಜೊತೆಗೆ ಅಲೋವೆರಾನ ತಗೊಳ್ತಾ ಇದ್ದೀನಿ. ಈ ಅಲೋವೆರಾ ಬೆನಿಫಿಟ್ಸ್ ಏನಿದೆ ಅಂದರೆ, ಸೊ ನಮಗೆ ಏರ್ ಗ್ರೋತ್ ಮಾಡೋಕ್ಕೆ ತುಂಬಾ ಬೂಸ್ಟ್ ಮಾಡುತ್ತೆ, ಏರ್ ಫಾಲ್ ಅನ್ನೋದು ಸ್ಟಾಪ್ ಮಾಡುತ್ತೆ. ಸೊ ನಿಮಗೆ ಏರ್ ಫಾಲಿಕಲ್ಸ್ ಏನಿರುತ್ತೆ ಅದು ರೀಜನರೇಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಇದರ ಬೆನಿಫಿಟ್ಸ್ ಎಲ್ಲ ಏನೇನಿದೆ ಅನ್ನೋದನ್ನು ನಾನು ನಿಮಗೆ ಸೈಡಲ್ಲಿ ನಿಮಗೆ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ನಾನು ಇಷ್ಟೊಂದು ಎಲ್ಲದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರೋಂತಹ ಗ್ರೀನಿ ಲೀವ್ಸ್ ಅನ್ನೋದು ಇದೆ. ಫಸ್ಟಿಗೆ ನಾನು ಅಲೋವೆರಾನ ಅದರಲ್ಲಿ ಯೆಲ್ಲೋ ಕಲರ್ ಜ್ಯೂಸ್ ಅನ್ನೋದು ಕೆಳಗಡೆ ಸೋರ್ತಾ ಇರುತ್ತೆ, ಆ ಜೆಲ್ ಏನಿದೆ ಅದು ನಮಗೆ ಹೆಲ್ತಿ ಅಲ್ಲ, ಅದು ನಮ್ಮ ಸ್ಕಿನ್ಗೆ ಬೇಕಾಗಿರುವಂತಹ ಐಟಮ್ ಅಲ್ಲ. ಸೊ ಅದರಿಂದ ನಾನು ಆ ಯೆಲ್ಲೋ ಕಲರ್ ಏನಿದೆ ಅದನ್ನು ನಾವು ತೆಗೆದುಬಿಡ್ತೀನಿ. ಫಾರ್ ಎಕ್ಸಾಂಪಲ್, ಈ ಪೊಟ್ಯಾಟೋಗೆ ಮೇಲೆ ಎಲ್ಲನೂ ನಾವು ನೀರನ್ನ ಹಾಕಿ ಯಾವ ರೀತಿ ತೊಳಿತೀವೋ ಅದೇ ರೀತಿಯೇ ಇದರಲ್ಲಿ ಬೇಡದೇ ಇರೋವಂಥ ಐಟಮ್ಸ್ನ ಕೂಡ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಚೆಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನೀರಲ್ಲಿ ಅಲೋವೆರಾನ ಇಟ್ಟಿದ್ದೀನಿ, ಅದು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಎಲ್ಲದನ್ನು ಕೂಡ ನಾನೇನೇನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲದೂ ಕೂಡ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಕ್ವಾಂಟಿಟಿ ಗೊತ್ತಾಗುತ್ತೆ ಅನ್ನೋದರಿಂದ. ಇದೇನು ನೋಡ್ತಿದ್ದೀರಾ, ಮಲ್ಲಿಗೆ ಹೂವು ಸ್ಮೆಲ್ಲು ಜಾಸ್ಮಿನ್ ಫ್ಲೇವರ್ ಥರ ಬರಬೇಕು ಅಂದರೆ ಜಾಸ್ಮಿನ್ ಹೇರ್ ಆಯಿಲ್ ಎಲ್ಲ ಹೆಂಗೆ ಸಿಗುತ್ತೆ ಅದೇ ರೀತಿ ನಿಮಗೆ ಜಾಸ್ಮಿನ್ ಫ್ಲೇವರ್ ಬೇಕು ಅಂದರೆ ಮಲ್ಲಿಗೆ ಹೂವು ನಿಮ್ಮ ಗಾರ್ಡನಲ್ಲಿದ್ದರೆ ಈ ಆಯಿಲ್ ಒಳಗಡೆ ಕೂಡ ಹಾಕ್ಕೊಳ್ಬೋದು. ಕರಿ ಲೀವ್ಸು, ಈ ಕರಿಬೇವು ಸೊಪ್ಪು ನಮಗೆ ಏರ್ ಅನ್ನೋದು ತುಂಬ ಲಾಸ್ ಆಗ್ತಾ ಇದ್ರೆ, ತುಂಬ ತಿನ್ನಾಗಿದ್ರೆ ಅಂಥವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ, ನಿಮಗೆ ಕರಿಬೇವು ಸೊಪ್ಪಲ್ಲಿ ಬೀಟಾ ಕೆರೋಟಿನ್ ಅನ್ನೋದು ಜಾಸ್ತಿ ಇರುತ್ತೆ. ಡೆಡ್ ಫಾಲಿಕಲ್ಸ್ ಏನಾದರೂ ಇದ್ದರೆ, ನಿಮಗೆ ಉದುರೋಗುವಂತಹ ಕೂದಲು ಏನಾದರೂ ಇದ್ದರೂ ಕೂಡ ಪದೇ ಪದೇ ಬರ್ತಾ ಇದೆ ಅಂದರೂ ಕೂಡ ನಿಮಗೆ ಇದು ಆ ಡೆಡ್ ಫಾಲಿಕಲ್ಸ್ನೆಲ್ಲನೂ ರಿಮೂವ್ ಮಾಡಿಬಿಟ್ಟು ತುಂಬ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಕ್ಯಾಲ್ಪು ಕೂಡ ಮಾಯಿಶ್ಚರೈಸಿಂಗ್ ಆಗಿ ಇರುತ್ತೆ, ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಜಾಸ್ತಿ ಇರುತ್ತೆ. ನೆಕ್ಸ್ಟು ನೆಲ್ಲಿಕಾಯಿ ಎಲೆ, ಇದರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಅಂತೂ ಜಾಸ್ತಿ ಆಗುತ್ತೆ. ಸರ್ಕ್ಯುಲೇಷನ್ ಬ್ಲಡ್ ಜಾಸ್ತಿ ಆದರೆ ಏರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ, ಬೇಕಾಗಿರುವಂಥ ಆಕ್ಸಿಜನ್ನು ಕೂಡ ಚೆನ್ನಾಗಿ ಸಿಗುತ್ತೆ, ಹೆಲ್ತಿ ಸ್ಕ್ಯಾಲ್ಪ್ ಇರೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ದಾಸವಾಳದ ಎಲೆ, ಇದು ಕೂಡ ಒಂದು ಒಳ್ಳೆ ಗುಡ್ ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ. ನಿಮಗೆ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಫ್ರೀಜಿಯರ್ ಇದ್ದರೆ ಕಡಿಮೆ ಆಗುತ್ತೆ, ಏನೇನಾದರೂ ತುಂಬ ಲಾಸ್ ಆಗ್ತಾ ಇದೆ ಅದು ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಮೇನಾಗಿ ತುಳಸಿನ ಯೂಸ್ ಮಾಡೋದ್ರಿಂದ ರೂಟ್ಸ್ ಏನಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಆಗುತ್ತೆ, ಏರ್ ಫಾಲಿಕಲ್ಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ತುಂಬ ಮಾಯಿಶ್ಚರೈಸ್ ಆಗಿ ಕೂಡ ಇರುತ್ತೆ ಸ್ಕ್ಯಾಲ್ಪ್ ಅನ್ನೋದು, ಇಚ್ಚಿನೆಸ್ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ. ನಿಮಗೆ ನ್ಯಾಚುರಲ್ ಆಗಿ ಏರ್ ಗ್ರೋತ್ನ ತುಂಬ ಎಫೆಕ್ಟಿವ್ ಆಗಿ ಪ್ರಮೋಟ್ ಮಾಡುವಂಥ ಒಂದು ಐಟಮ್ ಬೇಕು ಅನ್ನೋದಾದರೆ ಶಂಕುವಿನ ಡೆಫಿನೆಟ್ಲಿ ಯೂಸ್ ಮಾಡಿ. ಇದು ಗ್ರೇನೆಸ್ನ ಕಡಿಮೆ ಮಾಡುತ್ತೆ, ಒಳ್ಳೆ ನ್ಯಾಚುರಲ್ ಆಗಿರುವಂಥ ಡಾರ್ಕ್ ಏರ್ ನಿಮಗೆ ಕೊಡುತ್ತೆ,
ಬ್ಲಡ್ ಸರ್ಕ್ಯುಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದನ್ನು ಎಲ್ಲದನ್ನು ಕೂಡ ನೀಟಾಗಿ ತೊಳೆದು ಬಿಸಿಲಿಗೆ ಇಟ್ಕೊಳ್ತಾ ಇದ್ದೀನಿ. ಧೂಳೇನಾದರೂ ಇದ್ದರೆ ನೀಟಾಗಿ ಹೋಗಲಿ ಅನ್ನೋದರಿಂದ, ನಾವು ಮಾಡೋ ಅಂತಹ ಒಂದು ಆಯಿಲು ಹೆಲ್ತಿಯಾಗಿರಲಿ ಅನ್ನೋದರಿಂದ ಎಲ್ಲದನ್ನು ಕೂಡ ನೀಟಾಗಿ ವಾಶ್ ಮಾಡಿ ಬಿಸಿಲಿಗೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಇಟ್ಟರೆ ಸಾಕು. ಅದರಲ್ಲಿರೋಂಥ ವಾಟರ್ ಎಲ್ಲನೂ ಡ್ರೈ ಆದಮೇಲೆ ಅದನ್ನು ತೊಗೊಂಡು ಬಂದಿದ್ದೀನಿ. ಈಗ ನೋಡಿ, ಈ ಲೋಳೆ ರೀತಿಯಾಗಿರುವಂತಹ ಅಲೋವೆರಾದಲ್ಲಿರುವಂತಹ ಬೇಡದೇ ಆಗಿರುವಂತಹ ಇಂಪ್ಯೂರಿಟೀಸ್ ಅಂತ ಏನು ಹೇಳ್ತೀವಿ, ಆ ರೀತಿಯಾಗಿರುವಂಥ ಜೆಲ್ಲೆಲ್ಲನೂ ಬಂದುಬಿಟ್ಟಿದೆ. ಈಗ ಆ ನೀರನ್ನ ಚೆಲ್ಲಿಬಿಟ್ಟು ಪ್ಯೂರ್ ಆಗಿರುವಂಥ ಅಲೋವೆರಾನ ತೊಗೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು ಇದ್ರ ಮೇಲೆ ಇರುವಂಥ ಮುಳ್ಳನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸಣ್ಣ ಸಣ್ಣದಾಗಿ ಹೆಚ್ಚು ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಎರಡು ಕಡೆ ಗ್ರೀನ್ನೆಸ್ ಏನಿದೆ ಅದನ್ನು ಕಟ್ ಮಾಡಿಕೊಂಡು ಒಳಗಡೆ ಇರುವಂಥ ಜೆಲ್ನ ಮಾತ್ರ ತೊಗೊಳ್ಬೋದು. ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತಾ ಇರೋದ್ರಿಂದ ವೀಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು. ಅದರ್ವೈಸ್ ನಿಮಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಪಕ್ಕ ಬೇಕು ಅಂದರೆ ಡೆಫಿನೆಟ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ. ನೆಕ್ಸ್ಟು ಆಯಿಲ್ನ ಮಾಡೋಕ್ಕೆ ಬೇಕಾಗಿರುವಂಥ ಬೇಸ್ ಪ್ರಾಡಕ್ಟ್ಸು ಇದೆರಡೂ. ನಾನಿಲ್ಲಿ 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ, 1/4 ಲೀಟ್ರಷ್ಟು ಹರಳೆ ಎಣ್ಣೆ ತೊಗೊಂಡಿದ್ದೀನಿ. ಇದರ ಜೊತೆಗೆ 2 ಟೇಬಲ್ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ನ ತೊಗೊಳ್ತಾ ಇದ್ದೀನಿ, ಹಗಸೆ ಬೀಜ ಅಂತ ಕೂಡ ಹೇಳ್ಬೋದು. 1 ಟೇಬಲ್ಸ್ಪೂನಷ್ಟು ಮೆಂತೆ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ಎಸೆನ್ಷಿಯಲ್ ಆಯಿಲು, ಇದು ಇದ್ದರೆ ಯೂಸ್ ಮಾಡ್ಬೋದು, ಇದು ಆಪ್ಷನಲ್ಲು. ನೆಕ್ಸ್ಟು ನೀವು ಇದ್ರ ಜೊತೆಗೇ ಬೇಕಂದರೆ ಬಾದಾಮ್ ಆಯಿಲ್ನ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಬಾದಾಮ್ ಆಯಿಲ್ನ ಯೂಸ್ ಮಾಡ್ತಾ ಇಲ್ಲ, ಮೈನಾಗಿ ಏರಾಯಿಲ್ನ ಮಾಡೋಕ್ಕೆ ಆದಷ್ಟು ಐರನ್ ಪ್ಯಾನ್ನ ತೊಗೊಂಡ್ರೆ ಬೆಟರು. ಅದು ಕೂಡ ಸ್ವಲ್ಪ ದೊಡ್ಡದಾಗಿರುವಂಥದ್ದು ತೊಗೊಳ್ಬೇಕಾಗುತ್ತೆ. ನೀವು ಮಾಡ್ತಾ ಇರೋವಂಥ ಕ್ವಾಂಟಿಟಿಗಿಂತ ಡಬ್ಬಲ್ ಆಗಿರೋಂಥದ್ದನ್ನು ತೊಗೊಳ್ಬೇಕಾಗುತ್ತೆ. ನನ್ನ ಹತ್ರ ತುಂಬ ದೊಡ್ಡದು ಐರನ್ ಬಾಂಡ್ಲಿ ಇಲ್ಲದೆ ಇರೋದ್ರಿಂದ ಅಲ್ಯೂಮಿನಿಯಂ ಪಾತ್ರೆನ ತೊಗೊಂಡಿದ್ದೀನಿ. ಇದರಲ್ಲಿ ಫಸ್ಟಿಗೆ ನಾನು 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆ, 1/4 ಲೀಟ್ರಷ್ಟು ಹರಳೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಬಿಸಿಯಾಗೋ ಒಳಗಡೆ ನಾನು ಎಲೆಗಳನ್ನ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸ್ಟೆಮ್ಸ್ನ ನಾನು ನೀಟಾಗಿ ತೊಳೆದು ಒಣಗಿಟ್ಟಿದ್ದೆ ಅಲ್ವಾ, ಸೊ ಎಲೆಗಳನ್ನ ನಾವು ತೊಳೆದು ಒಣಗಿಟ್ಟರೆ ಬೇಗನೆ ಒಣಗಲ್ಲ, ಸ್ವಲ್ಪ ಟೈಮ್ ಎಕ್ಸ್ಟ್ರಾ ಇಡಿಸುತ್ತೆ. ಸೊ ಈ ರೀತಿ ನಾವು ಸ್ಟೆಮ್ಸೇ ನಾವು ತೊಳೆದ್ಬಿಟ್ಟು ಇಟ್ಟರೆ ಬೇಗನೆ ಒಣಗೋಗ್ಬಿಡುತ್ತೆ. ಈಗ ಇದನ್ನು ಎಲೆಗಳನ್ನ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹೂಗಳಾದರೆ ಹೂಗಳನ್ನ ಕೂಡ ಅಷ್ಟೇ, ಆ ಪೆಟಲ್ಸ್ ಎಲ್ಲ ತೆಗೆದು ಸಪ್ರೇಟಾಗಿ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಐಟಮ್ಸ್ ಎಲ್ಲನೂ ಕೂಡ. ಈಗ ಆಯಿಲು ಒಳಗಡೆ ಬಬಲ್ಸ್ ಅನ್ನೋದು ಬರಬೇಕು, ಸಣ್ಣ ಸಣ್ಣದಾಗಿ ಗುಳ್ಳೆ ರೀತಿಯಲ್ಲಿ ಮೇಲೆ ಬರ್ತಾ ಇರುತ್ತೆ. ಆ ಟೈಮಲ್ಲಿ 2 ಟೇಬಲ್ಸ್ಪೂನಷ್ಟು ಹಗಸೆ ಬೀಜನ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ವಿಟಮಿನ್ ಇ ರಿಚ್ ಆಗಿರುತ್ತೆ, ಹೇರ್ ಗ್ರೋತ್ನ ತುಂಬಾ ಪ್ರಮೋಟ್ ಮಾಡುತ್ತೆ, ಹೇರ್ ಲಾಸ್ ಏನಾದರೂ ಆಗ್ತಾಯಿದೆ ಅದು ಕಡಿಮೆ ಮಾಡುತ್ತೆ. ನೆಕ್ಸ್ಟು 1 ಟೇಬಲ್ಸ್ಪೂನಷ್ಟು ಮೆಂತೆ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಇದ್ರ ಬಗ್ಗೆ ತುಂಬಾ ನಿಮಗೆ ಗೊತ್ತಿರುತ್ತೆ, ಡ್ಯಾಂಡ್ರಫ್ ಎಲ್ಲನೂ ಕಡಿಮೆ ಮಾಡುತ್ತೆ, ಡ್ರೈನೆಸ್ ಕೂಡ ಕಡಿಮೆ ಮಾಡುತ್ತೆ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಲೋವೆರಾ ಇರ್ಬೋದು, ಅದೇ ರೀತಿ ಎಲ್ಲ ರೀತಿಯ ಎಲೆಗಳನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು, ಶಂಕು ಹೂವು, ಐಬಿಸ್ಕಸ್ಸು, ತುಳಸಿ, ಆಮ್ಲ ಲೀಫು, ಫ್ಲ್ಯಾಕ್ ಸೀಡ್ಸು, ಮೇತಿ ಸೀಡ್ಸು, ಅಲೋವೆರಾ, ಇದೆಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ಗಿನ್ನ ಮೇಲೇ ಎಲೆಗಳನ್ನೋದು ಜಾಸ್ತಿ ಇರುತ್ತೆ. ಸೊ ಆಯಿಲ್ ಒಳಗಡೆ ನೀಟಾಗಿ ಹೋಗಲಿ ಅನ್ನೋದ್ರಿಂದ ಒಂದು ಸ್ಪ್ಯಾಚುಲಾ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ಎಲ್ಲಿವರೆಗೂ ಬಿಸಿ ಮಾಡಬೇಕು ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಬೇಕು. ನೀವು ಅಬ್ಸರ್ವ್ ಮಾಡ್ಬೋದು, ನೊರೆ ಅನ್ನೋದು ಸ್ಟಾರ್ಟ್ ಆಗಿದೆ, ಎಲೆಗಳಲ್ಲಿರೋವಂತಹ ನಮಗೆ ಬೇಕಾಗಿರೋವಂತಹ ವಿಟಮಿನ್ಸ್ ಅನ್ನೋದು ಅದು ಬಿಟ್ಕೊಳ್ತಾ ಇದೆ. ಸೊ ಬಿಟ್ಕೊಳ್ತಾ ಇದ್ದಂಗೆ ನಿಮಗೆ ನೊರೆ ಅನ್ನೋದು ಜಾಸ್ತಿ ಆಗುತ್ತೆ. ಆಯಿಲ್ನ ಜಾಸ್ತಿ ಕೂಡ ಕಾಯಿಸ್ಬಾರ್ದು, ಜಸ್ಟ್ ಇಲ್ಲೇನು ನೋಡ್ತಿದ್ದೀರಾ ಈ ಸ್ಟೇಜ್ವರೆಗೂ ಮಾತ್ರ ನೀವು ಬಿಸಿ ಮಾಡಬೇಕು, ಅದು ಕೂಡ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ. ಹೈ ಫ್ಲೇಮಲ್ಲಿಟ್ಟು ಬಿಸಿ ಮಾಡೋದಾದರೆ ನಿಮಗೆ ಬೇಕಾಗಿರೋವಂತಹ ಐಟಮ್ಸ್ ಏನಿರುತ್ತೆ ಆಯಿಲಲ್ಲಿರ್ಬೋದು ಅಥವಾ ಎಲೆಗಳಲ್ಲಿ, ಅದೆಲ್ಲ ಕೂಡ ಆ ಬಿಸಿಗೇ ಎವಾಪ್ರೇಟ್ ಆಗಿಬಿಡುತ್ತೆ. ಈಗ ನಾನು ಸ್ಟೌನ ಕೂಡ ಆಫ್ ಮಾಡ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲ ಎಲೆಗಳು ಕೂಡ ಕಲರ್ ಅನ್ನೋದು ಚೇಂಜ್ ಆಗಿದೆ. ಈಗ ಸ್ಟೌನ ಆಫ್ ಮಾಡಿದ್ರೆ ಆ ಎಣ್ಣೆಯ ಬಿಸಿಗೇ ಇನ್ನೂ ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಾದರೂ ಎಲೆಗಳಲ್ಲಿ ಇದ್ದರೆ ಅದು ಕೂಡ ನೀಟಾಗಿ ಬಿಟ್ಕೊಳ್ಳುತ್ತೆ. ನಿಮಗೆ ಇನ್ನೂ ನೀಟಾಗಿ ಗೊತ್ತಾಗಬೇಕು ಅನ್ನೋದಾದರೆ ಅಲೋವೆರಾ ಏನು ಹಾಕಿರ್ತೀರ ಅದು ಯೆಲ್ಲೋಯಿಶ್ ಆಗಿರುತ್ತೆ. ನೀವು ಪಿಂಕ್ ಕಲರ್ ಅಥವಾ ಬೇರೆ ರೀತಿ ಕಲರ್ ದಾಸವಾಳನ ಏನು ಯೂಸ್ ಮಾಡ್ತೀರಾ ಅದೆಲ್ಲನೂ ಕೂಡ ಪರ್ಪಲ್ ಆಗಿರುತ್ತೆ. ನೋಡಿ, ಸ್ಟೌನ ಆಫ್ ಮಾಡಿದ ಸ್ವಲ್ಪ ಹೊತ್ತಿಗೆ ನೊರೆ ಕೂಡ ಕಡಿಮೆ ಆಗುತ್ತೆ, ಆಯಿಲ್ ಎಲ್ಲನೂ ಕೂಡ ನಿಮಗೆ ನೀಟಾಗಿ ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ಇದನ್ನು ನಾನು ಸ್ಟೌನ ಆಫ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ. ನೀಟಾಗಿ ಇದು ಪೂರ್ತಿ ತಣ್ಣಗಾಗಲಿ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ, ಈಗ ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಲೆಗಳೆಲ್ಲನೂ ಕೂಡ ಡಾರ್ಕಾಗಿದೆ. ನಾವು ಅಡುಗೆಗೆ ಕರಿಬೇವನ್ನ ಯೂಸ್ ಮಾಡಿದಾಗ ಅದು ಯಾವ ರೀತಿ ಕಲರ್ ಚೇಂಜ್ ಆಗಿರುತ್ತೋ ಅದೇ ರೀತಿಯೇ ಇರುತ್ತೆ. ಇನ್ನು ನಾವು ಫ್ಲ್ಯಾಕ್ ಸೀಡ್ಸು ಮತ್ತು ಅಲೋವೆರಾನ ಯೂಸ್ ಮಾಡಿರೋದ್ರಿಂದ ಒಂದು ರೀತಿಯಲ್ಲಿ ನಮಗೆ ಶೈನಿಂಗ್ ಕ್ರೀಮಿ ರೀತಿಯಲ್ಲಿ ಅನಿಸ್ತಾ ಇರುತ್ತೆ. ನೀವು ಇದನ್ನು ಬೇಕಂದರೆ ಮಸಾಜ್ ಕೂಡ ಮಾಡ್ಕೊಳ್ಬೋದು, ಸ್ಕಿನ್ ಏನಾದರೂ ನಿಮಗೆ ತುಂಬ ನರಿಷ್ಮೆಂಟ್ ಬೇಕು ಅನ್ನೋದಾದರೆ
ಅದರ್ವೈಸ್ ನೀವು ಏರ್ಗೆ ಅಪ್ಲೈ ಮಾಡೋದಾದರೆ ಇದರಿಂದ ತುಂಬ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ. ಏನೇನು ಬೆನಿಫಿಟ್ಸ್ ಅಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ಈಗ ನೀಟಾಗಿ ಶೋಧಿಸ್ಕೊಂಡು ಎಲೆಗಳನ್ನ ಕೂಡ ನೀಟಾಗಿ ಕೈಯಲ್ಲೇ ಹಿಂಡ್ಕೊಂಡು ಬಿಟ್ಟರೆ ಅದರಲ್ಲಿರೋ ಆಯಿಲ್ನ ಕೂಡ ನೀಟಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಒಂದು ಡ್ರಾಪಷ್ಟು ಆಯಿಲ್ನ ಕೂಡ ಪಾತ್ರೆಯಲ್ಲಿ ಬಿಡಬೇಡಿ. ಇಲ್ಲಿ ನಾನು ಫಸ್ಟ್ ನೀಟಾಗಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆಮೇಲೆ ಎಲೆಗಳನ್ನೆಲ್ಲ ಕೈಯಲ್ಲಿ ನೀಟಾಗಿ ಹಿಂಡ್ಕೊಂಡು ತೆಗೆದುಕೊಂಡಿದ್ದೀನಿ. ಇದರ ಜೊತೆಗೇ ನಾನು 4 ವಿಟಮಿನ್ ಇ ಕ್ಯಾಪ್ಸುಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೆಡಿಕಲ್ ಶಾಪ್ಸಲ್ಲೆಲ್ಲ ಕಡೆಯೂ ಅವೈಲಬಲ್ ಇರುತ್ತೆ. ವಿಟಮಿನ್ ಇ ಅಂದರೆ ನಿಮಗೆ ಕೊಡ್ತಾರೆ. ಇದರಿಂದ ಕೂಡ ತುಂಬ ಬೆನಿಫಿಟ್ಸ್ ಅನ್ನೋದು ಇದೆ. ಎಲ್ಲದನ್ನ ಕೂಡ ಹೇಳ್ತಾ ಇದ್ದರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದರಿಂದ ಆದಷ್ಟು ನಾನು ಶಾರ್ಟಾಗಿ ಶೇರ್ ಮಾಡಿದ್ದೀನಿ. ಇದರಲ್ಲೇ ನಾನು ಒಂದು 5-6 ಡ್ರಾಪಷ್ಟು ಎಸೆನ್ಷಿಯಲ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯಲ್ಲಿ ವಾಟರ್ ಏನು ಯೂಸ್ ಮಾಡ್ತೀವಿ ಅದು ಸ್ವಲ್ಪ ಹಾರ್ಡಾಗಿರೋದ್ರಿಂದ ನಮಗೆ ಡ್ಯಾಂಡ್ರಫು ಅಥವಾ ಇಚ್ಚಿನೆಸ್ ಕೂಡ ಬರೋ ಚಾನ್ಸ್ ಇರುತ್ತೆ. ಸೊ ನಾನು ತುಂಬ ದಿನಗಳಿಂದ ಈ ಒಂದು ಟೀ ಟ್ರೀ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಆಯಿಲ್ ಏನು ಇಟ್ಕೊಳ್ತೀವಿ ಅದ್ರ ಜೊತೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಇದನ್ನು. ಈಗ ನಾನು ನೀಟಾಗಿ ಮಿಲ್ಕ್ ಶೇಕ್ ಬಾಟಲ್ಸ್ ಏನು ಬರುತ್ತೆ ಇದರೊಳಗಡೆ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಕ್ಯೂಟಾಗೂ ಇರುತ್ತೆ, ಪ್ಲಾಸ್ಟಿಕ್ನ ಕೂಡ ಅವಾಯ್ಡ್ ಮಾಡ್ದಂಗೆ ಇರುತ್ತೆ. ಇದೇ ರೀತಿಯೇ ನಾನು ಇನ್ನೊಂದು ಬಾಟ್ಲಲ್ಲಿ ಕೂಡ ಹಾಕಿ ಇಟ್ಟಿದ್ದೀನಿ. ನೀವು ನೋಡ್ತಾ ಇರ್ಬೋದು ನಾನು ತೊಗೊಂಡಿದ್ದು 3/4 ಆಯಿಲು, 3/4 ಆಯಿಲ್ ಕೂಡ ಎಕ್ಸ್ಟ್ರಾಕ್ಟ್ ಆಗಿದೆ. ತುಂಬ ಹೆಲ್ತಿ ವರ್ಷನಲ್ಲಿ ಡೆಫಿನೆಟ್ಲಿ ಏರ್ ಪ್ರಾಬ್ಲಮ್ ಇರೋಂಥವ್ರಿಗೆ ಎಲ್ಲರಿಗೂ ಕೂಡ ಈ ಆಯಿಲ್ ಅನ್ನೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಷ್ಟ ಆಯಿತು ಅನ್ಸಿದ್ರೆ ಇಲ್ಲಿ ಒಂದು ಲೈಕ್ ಮಾಡಿ, ನೀವು ಕೂಡ ಈ ರೀತಿ ಆಯಿಲ್ನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.